ಪ್ರಥಮ ಹಂತದಲ್ಲಿ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ಜೀರ್ಣೋದ್ಧಾರಗೊಳ್ಳುತ್ತಿರುವ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಮಾರಿಯಮ್ಮ ದೇವಿಯ ಪುನರ್ ಪ್ರತಿಷ್ಠೆ ಸಹಿತ ಬ್ರಹ್ಮ ಕಲಶೋತ್ಸವ ಸಮಾರಂಭದ ಪೂರ್ವಭಾವಿಯಾಗಿ ಪ್ರಧಾನ ತಂತ್ರಿ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕಲ್ಯ ಅವರ ಉಪಸ್ಥಿತಿಯಲ್ಲಿ ನೂತನ ಗರ್ಭಗುಡಿಯಲ್ಲಿ ಗೋನಿವಾಸ ಧಾರ್ಮಿಕ ಕಾರ್ಯಕ್ರಮಗಳು ಚರುಕಿದ್ದವು. ಕಳೆದ ಏಪ್ರಿಲ್ 9ರಂದು ಕಾಪು ಮಾರಿಯಮ್ಮ ಮತ್ತು ಉಚ್ಚಂಗಿ ದೇವಿಯ ನಿರ್ಮಾಣ ಹಂತದ ನೂತನ ಗರ್ಭಗುಡಿಯಲ್ಲಿ ಸಾನ್ನಿಧ್ಯ ವೃದ್ಧಿಗಾಗಿ ಪ್ರಾಚೀನ ಸಂಪ್ರದಾಯದಂತೆ ಭೂಕರ್ಷಣ ಖನನ ಹರಣ ದಾಹ ಪೂರಣ ಸಹಿತ ನವಧಾನ್ಯಗಳಿಂದ ಬೀಜವಪನ ನಡೆಸಲಾಗಿದ್ದು ಅದರ ಮುಂದುವರೆದ ಭಾಗವಾಗಿ ಮೊಳಕೆಯೊಡೆದಿರುವ ನವಧಾನ್ಯಗಳನ್ನು ಗೋವುಗಳಿಂದ ಮೇಯಿಸುವ ಕಾರ್ಯಕ್ರಮವೇ ಗೋನಿವಾಸವಾಗಿದ್ದು ಏಕಕಾಲದಲ್ಲಿ ಕರುಗಳ ಸಹಿತವಾಗಿ 9 ಗೋವುಗಳನ್ನು ಕೊಳಲು ವಾದನದೊಂದಿಗೆ ನಿರ್ಮಾಣ ಹಂತದ ಗರ್ಭಗುಡಿಯವರೆಗೆ ಕರೆದೊಯ್ದು ಅಲ್ಲಿ ಸಾಮೂಹಿಕ ಗೋಪೂಜೆ ನಡೆಸಲಾಯಿತು. ಬಳಿಕ ವಾಸ್ತವ್ಯಕ್ಕಾಗಿ ಒಳಕೆ ಬಿಡಲಾಯಿತು. ಸಂಜೆ ಗೋವುಗಳಿಂದ ಹಾಲು ಕರೆದು ಪಂಚಕವ್ಯ ತಯಾರಿಸಿ ಶುದ್ಧಿಗೊಳಿಸುವ ಕಾರ್ಯಕ್ರಮವೂ ನಡೆಯಿತು. ನಮ್ಮ ಗರ್ಭಗುಡಿ ಬೇಕು ಉಚ್ಚಂಗಿ ಗುಡಿ ಇಟ್ಟು ಬೀಜ ಒಪ್ಪನ ಮಲ್ತಿದ್ದು ಆ ಗಿಡ ಆತಿನ ಮೇಪಿನ ಗೋವುಲು ಮೇಪಿನ ಕಾರ್ಯಕ್ರಮಗೋಸ್ಕರ ವಿವಿಧ ಕಡೆ ಹಿಡಿದು ವರ್ಮ ಗೋವುಲು ಬತ್ತದೆ ಆ ಗೋಪೂಜೆ ಮಲ್ಪನ ಮುಖಾಂತರ ಅವೇನು ಕೊಳಲು ವಾದನ ದೊಟ್ಟುಡು ಗರ್ಭಗುಡಿ ಕೊಣದು ಪೂಜೆ ಮಲ್ತಿದ್ದು ಅವಳು ವಾಸ್ತವ್ಯವು ಬಿಡ್ತಾ ಇನ್ನು ಗೋವುಲು ಪೂರ ಅಮ್ಮನ ದಿವ್ಯ ನೂತನ ದಿವ್ಯ ಸನ್ನಿಧಿಡು ವಾಸ್ತವ್ಯ ಮಂತ್ರವಿಲ್ಲ ಭಕ್ತರು ಅವೇನು ಭತ್ತದ ತೂವಲಿ ಅಂಜನೆ ಐಕುಲು ಕೊರಿನ ಪೇರನ್ನು ಬೆಚ್ಚ ಮಂತ್ರ ಮಾತ ಭಕ್ತರಿಗೆ ಪ್ರಸಾದ ರೂಪಗಳು ಕೊರಕಿನಿಟ್ಟಿಲ್ಲ ನೆಟ್ಟ ಒಟ್ಟುಡು ಮಾತ ಭಕ್ತರು ಈ ಅಭಿವೃದ್ಧಿ ಅವನಪ್ಪನ ದಿವ್ಯ ಸನ್ನಿಧಿಗೆ ಬತ್ತು ತೂವಡು ನಿಗಲು ಮಾತೆಲ್ಲ ಶಿಲಾಸೇವೆ ಕೊರೆದು ಅಮ್ಮನ ಮಕ್ಕಳು ತಂಡೋಗು ಸೇರೋಡು ಕಂಡು ನಾನು ಪ್ರೀತಿಪೂರ್ವಕವಾದ ಕೇಳಿದೆ. ಕಾಪು ಶಾಸಕ ಹೊಸ ಮಾರಿಕುಡಿ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಗೊರ್ಮೆ ಸುರೇಶ್ ಶೆಟ್ಟಿ, ಗೌರವಾಧ್ಯಕ್ಷ ಅನಿಲ್ ಬಳ್ಳಾಲ್ ಕಾಪುಬೀಡು, ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ, ಕೋಶಾಧಿಕಾರಿ ಮತ್ತು ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಕೆ, ಜ್ಯೋತಿಷ ವಿದ್ವಾನ್ ಕೆಪಿ ಶ್ರೀನಿವಾಸ್ ತಂತ್ರೆ ಮಡಂಪು, ಗೌರವ ಸಲಹೆಗಾರ ನಡಿಕೆರೆ ರತ್ನಾಕರ್ ಶೆಟ್ಟಿ, ಉದ್ಯಮಿ ಸದಾನಂದ ಶೆಟ್ಟಿ ಪುಣೆ, ವೈ ಪ್ರಫುಲ್ಲ ಶೆಟ್ಟಿ ಎಲ್ಲೂರು ಗುತ್ತು, ಉಮಾಕೃಷ್ಣ ಶೆಟ್ಟಿ ಮುಂಬೈ, ಉಪಾಧ್ಯಕ್ಷರಾದ ಕಾಪು ದಿವಾಕರ್ ಶೆಟ್ಟಿ, ಮಾಧವರ್ ಪಾಲನ್, ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಮನೋಹರ್ ಶೆಟ್ಟಿ, ಆರ್ಥಿಕ ಸಮಿತಿಯ ಪ್ರಧಾನ ಸಂಚಾಲಕ ಉದಯ ಸುಂದರ್ ಶೆಟ್ಟಿ, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಯೋಗೀಶ್ ವಿ ಶೆಟ್ಟಿ ಬಾಲಾಜಿ, ಪುಣೆ ಸಮಿತಿಯ ಉಪಾಧ್ಯಕ್ಷ ಮಾಧವ್ ಶೆಟ್ಟಿ ಪಾದೂರು ಹೊಸಮನೆ, ದಿನೇಶ್ ಶೆಟ್ಟಿ ಕಳತ್ತೂರು, ಉದಯ್ ಶೆಟ್ಟಿ ಕಳತ್ತೂರು, ವಸಾಯಿ ಡಹಾಣು ವಲಯದ ಮುಖ್ಯ ಸಂಚಾಲಕ ರಮೇಶ್ ವಿ ಶೆಟ್ಟಿ ಮುಂಬೈ, ಮೀರಾ ಬಾಯಂದರ್ ವಲಯದ ಮುಖ್ಯ ಸಂಚಾಲಕ ಕಿಶೋರ್ ಶೆಟ್ಟಿ ಕುತ್ಯಾರು, ವಾರ್ಡ್ ಸಮಿತಿಯ ಪ್ರಧಾನ ಸಂಚಾಲಕ ಶ್ರೀಕರ್ ಶೆಟ್ಟಿ ಕಲ್ಯ ಮೊದಲಾದವರು ಈ ವೇಳೆ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.